ದಿನೇಶ್ ಅವರು ಮುಖ್ಯಮಂತ್ರಿಗಳ ಮೇಲೆ ಭಾಳ ವಿಶ್ವಾಸ ಮತ್ತು ನಂಬಿಕೆಯನ್ನು ವ್ಯಕ್ತ ಮಾಡಿದ್ರು ಆದರೆ ಪಕ್ಷದಲ್ಲೇ ಚಾಲ್ತಿಯಲ್ಲಿರೋ ಮಾತು ದಿನೇಶ್ ಅವರು ಹೈಕಮಾಂಡನ್ನು ಮನವೊಲಿಸ್ಕೊಂಡು ಕಾರ್ಯಾಧ್ಯಕ್ಷರಾದರು ಮುಖ್ಯಮಂತ್ರಿಗಳಿಗೆ ಅವ್ರ ಮೇಲೆ ವಿಶ್ವಾಸ ಇರಲಿಲ್ಲ ಅನ್ನೋದು ಇದನ್ನು ತಾವು ಒಪ್ತೀರಾ ಇಲ್ಲ ಇಂಥ ತೀರ್ಮಾನಗಳಾಗಬೇಕಾದ್ರೆ ಎಲ್ಲರೂ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡೋದು ಅದರಿಂದ ಇದೆಲ್ಲ ಕೂಡ ಚರ್ಚೆ ಮಾಡಿ ಎಲ್ಲರೂ ಕೂಡ ಸೇರಿ ಒಟ್ಟಾರೆ ಒಂದು ಅಭಿಪ್ರಾಯಕ್ಕೆ ಬಂದು ತೊಗೊಂಡಿರ್ತಕ್ಕಂಥ ತೀರ್ಮಾನ ಅದು ಸಂಪುಟ ಪುನರ್ರಚನೆ ಆಗಿರ್ಬೋದು ನನ್ನ ನೇಮಕಾತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇದು ಕೇವಲ ಮುಖ್ಯಮಂತ್ರಿ ಒಬ್ಬರೇ ಮಾಡಲಿಲ್ಲ ಸಂಪುಟ ಪುನರ್ರಚನೆ ಅಥವಾ ನನ್ನ ನೇಮಕಾತಿ ಹೈಕಮಾಂಡ್ ಒಬ್ಬರೇ ಮಾಡಲಿಲ್ಲ ಎಲ್ಲರೂ ಕೂತು ಚರ್ಚೆ ಮಾಡಿ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಿರ್ತಾರೆ ಅದರಿಂದ ನೀವು ಈ ರೀತಿಯಾಗಿ ಇದನ್ನು ಒಂದು ರೀತಿ ನನಗೂ ಮತ್ತು ಮುಖ್ಯಮಂತ್ರಿಗಳಿಗೆ ವ್ಯತ್ಯಾಸ ಇದೆ ಅಂತ ತೋರಿಸ್ತಕ್ಕಂಥದ್ರಲ್ಲಿ ಯಾವುದೇ ಅರ್ಥ ಬರೋದಿಲ್ಲ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಸಂಪುಟ ಪುನರ್ರಚನೆ ಬೆನ್ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ದಿನೇಶ್ ಅವರು ಏನು ಹೇಳ್ತಾರೆ ನೋಡಿ ಪುನರ್ರಚನೆ ಆಗಲೇಬೇಕಾಗಿತ್ತು ಅದ್ರ ಬಗ್ಗೆ ಎರಡು ಮಾತಿಲ್ಲ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಂತ್ರಿ ಪರಿಷತ್ ಕರೆಸಿ ಎಲ್ರಿಗೂ ಸ್ಪಷ್ಟವಾಗಿ ಹೇಳಿದ್ರು ಈ ಥರ ಪುನರ್ರಚನೆ ಮಾಡಬೇಕಾಗಿದೆ ಅನಿವಾರ್ಯ ಇದು ಮೂರು ವರ್ಷ ಆಗಿದೆ ತಾವೆಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದೀರಾ ಆದರೆ ಕೆಲವು ಜನರನ್ನು ನಾವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಲೇಬೇಕಾಗಿದೆ ಯಾಕಂದರೆ ಸಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಹಂಚಿಕೆ ಆಗಲೇಬೇಕು ಯಾವುದೇ ಅಧಿಕಾರ ಒಬ್ಬರೇ ಅನುಭವಿಸಬೇಕು ಅಂತ ಏನೂ ಇಲ್ಲ ಆ ಕಾರಣದಿಂದ ಆ ಒಂದು ತೀರ್ಮಾನ ತಗೊಳ್ತಾ ಇದ್ದೀನಿ ನೀವೆಲ್ಲರೂ ಚೆನ್ನಾಗಿ ಮಾಡಿದ್ದು ಹೇಳಿ ಭಾಳ ಮುಕ್ತವಾಗಿ ಹೇಳಿದರು ಆ ಪ್ರಕಾರ ಪುನರ್ರಚನೆ ಆಗಿದೆ ಅದರಲ್ಲಿ ಏನೇ ಇಂಥ ಒಂದು ದೊಡ್ಡ ಪುನರಚನೆ ಆದಾಗ ಸ್ವಲ್ಪ ಅಲ್ಪ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತದೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ಒಟ್ಟಾರೆ ನಮ್ಮ ಪ ಇದರಿಂದ ಏನು ದೊಡ್ಡ ಆಘಾತ ಏನು ನಮ್ಮ ಪಕ್ಷಕ್ಕೇನು ಆಗಿಲ್ಲ ನಮ್ಮ ಸರ್ಕಾರಕ್ಕೂ ಕೂಡ ಆಗಿಲ್ಲ ಆದರೆ ಯಾರನ್ನ ಹೆಚ್ಚು ಅಸಮರ್ಥರು ಅವರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗ್ತಾಯಿದೆ ಅನ್ನೋ ಮಾತಿತ್ತು ಅವರೇ ಸಂಪುಟ ಪುನರ್ರಚನೆಯ ನಂತರ ಸದ್ದು ಜಾಸ್ತಿ ಮಾಡ್ತಾ ಇದ್ದಾರೆ ನೋಡಿ ಈಗ ನಾನು ಯಾರು ಅಸಮರ್ಥರು ಸಮರ್ಥರು ಆ ವಾದ ವಿವಾದಕ್ಕೆ ಹೋಗಲ್ಲ ಯಾಕಂದರೆ ಮುಖ್ಯಮಂತ್ರಿಗಳು ಹೇಳಿದ್ರು ಎಲ್ಲರೂ ಒಳ್ಳೆಯ ಕೆಲಸ ಮಾಡಿದೀರ ಕೆಲವು ಅವರು ಕೂಡ ಇದ್ದಾರೆ ಇದರಲ್ಲಿ ಕೆಲವರು ಯುವಕರು ಕೂಡ ಇದ್ದಾರೆ ಕಿರಿಯರು ಕೂಡ ಇದ್ದರು ಎಲ್ಲರೂ ಕೂಡ ಒಂದು ರೀತಿ ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಕ್ಷೇತ್ರದ ಒಂದು ತೀರ್ಮಾನ ತೊಗೊಳ್ಬೇಕಾದ್ರೆ ಎಲ್ಲವನ್ನು ಕೂಡ ಗಮನ ಇಟ್ಕೊಂಡು ತೊಗೊಳ್ಬೇಕಾಗ್ತದೆ ಆದ್ದರಿಂದ ಇವತ್ತು ಕೆಲವು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದರೆ ನನಗನ್ಸುತ್ತೆ ಈ ಒಂದು ಸ್ಥಾನ ಯಾವುದು ಶಾಶ್ವತ ಅಲ್ಲ ನಾವು ನಾವೇ ಇರಬೇಕು ಅಂತ ನಾವು ಹಠನೂ ಕೂಡ ಮಾಡ್ಕೋಬಾರ್ದು ಬೇರೆಯವರು ಕೂಡ ಅವಕಾಶ ಕೊಡ್ತಕ್ಕಂಥ ಉದಾರತೆ ಎಲ್ ಎಲ್ಲರಲ್ಲೂ ಕೂಡ ಇರಬೇಕಾಗ್ತದೆ ಅದಿಲ್ಲದೆ ಹೋದರೆ ಖಂಡಿತವಾಗಿಯೂ ನನಗನ್ಸುತ್ತೆ ಎಲ್ಲೊಂದು ಕಡೆ ಒಂದು ಸ್ವಾರ್ಥತೆಗೆ ಹೆಚ್ಚು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಪಕ್ಷಕ್ಕೋಸ್ಕರ ಎಲ್ಲರೂ ಕೂಡ ತ್ಯಾಗ ಮಾಡಬೇಕು ಅಧಿಕಾರ ಅನುಭವಿಸಿದ್ರು ಸ್ವಲ್ಪ ದಿನ ಬೇರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅದೇ ಮಾತು ಮುಖ್ಯಮಂತ್ರಿಗಳೇ ಆಪ್ತರಿಗೆ ಯಾಕೆ ಅನ್ವಯ ಆಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ನಲ್ಲಿದೆ ಮಹಾದೇವಪ್ಪ ಮತ್ತು ಮಹದೇವ್ ಪ್ರಸಾದ್ ಅವ್ರನ್ನು ಕೂಡ ಸಂಪುಟದಿಂದ ಕೈ ಬಿಡ್ಬೋದಿತ್ತಲ್ಲ ನೀವು ಯಾವುದೋ ಈ ಮಾತು ಪಕ್ಷದಲ್ಲಿದೆ ನಾನು ಹೇಳ್ತಾ ಇರೋದಲ್ಲ ಈಗ ಸತೀಶ್ ಜಾರಕಿಹೊಳಿಯವರು ಕೂಡ ಮುಖ್ಯಮಂತ್ರಿಗಳು ಭಾಳ ಹತ್ತಿರದವರು ಆಯಿತಾ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅದರಿಂದ ಮಹದೇವಪ್ನವರು ಒಳ್ಳೆಯ ಒಂದು ಮುಖ್ಯವಾದ ಖಾತೆಯನ್ನು ನಿಭಾಯಿಸ್ಕೊಂಡು ರಸ್ತೆ ಅಭಿವೃದ್ಧಿ ಕೆಲಸದಲ್ಲಿ ಅವರು ಇದ್ದಾರೆ ಚಾಮರಾಜನಗರ ಜಿಲ್ಲೆಯಿಂದ ಮಹಾದೇವ ಪ್ರಸಾದ್ ಅವರಿದ್ದಾರೆ ಅದರಿಂದ ಇದು ಪ್ರತಿಯೊಂದರಲ್ಲೂ ಕೂಡ ನೀವು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸಕ್ಕೆ ನಾವು ಕೈ ಹಾಕ್ಬಾರ್ದು ಯಾಕೆಂದರೆ ತೀರ್ಮಾನ ತಗೊಂಡಾಗ ಒಟ್ಟಾರೆ ಎಲ್ಲವನ್ನು ಕೂಡ ನೋಡಿ ತೊಗೊಂಡಿರ್ತಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಅನುಯಾಯಿಗಳಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದೇ ಅವರು ನಮಗೆಲ್ಲರೂ ಕೂಡ ಮುಖ್ಯಮಂತ್ರಿಗಳೇ ನಾವೆಲ್ಲರೂ ಕೂಡ ಅವರ ಅನುಯಾಯಿಗಳು ಅವ್ರ ಜೊತೆಯಲ್ಲಿ ಸೊ ಅದರಿಂದ ಇವರು ಮಾತ್ರ ಉಳಿಸ್ಕೊಂಡಿದ್ದಾರೆ ಮಿಕ್ಕಿದವನ್ನೆಲ್ಲ ಕೂಡ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ಪ್ರಸಾದ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಸರ್ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಜೊತೆಗಿದ್ದ ಅತೃಪ್ತ ಶಾಸಕರಿಗೆ ನಿಗಮ ಮಂಡಳಿ ಅಧಿಕಾರದ ಆಮಿಷ ಒಡ್ಡಿ ತಮ್ಮ ಹತ್ರ ಸೆಳ್ಕೊಂಬಿಟ್ಟಿದ್ದಾರೆ ಅಷ್ಟಕ್ಕೆ ಮಾತ್ರ ನನ್ನ ಹೋರಾಟ ನಿಂತೋಗುತ್ತೆ ಅಂತ ಅವ್ರು ಭಾವಿಸಬಾರ್ದು ನಾಯಕತ್ವ ಬದಲಾವಣೆಗೆ ನನ್ನ ಹೋರಾಟ ಮುಂದುವರಿಯುತ್ತೆ ಅಂದಿದ್ದಾರೆ ಈಗ ನಿಗಮ ಮಂಡಳಿ ನೇಮಕಾತಿ ವಿಚಾರದಲ್ಲಿ ಅದು ಪಕ್ಷ ತೀರ್ಮಾನ ತೊಗೊಳ್ಬೇಕಾಗ್ತದೆ ಇನ್ನೂ ತೊಗೊಂಡಿಲ್ಲ ಯಾವ ರೀತಿ ಮಾಡಬೇಕು ಅಂತ ಕಳೆದ ಬಾರಿ ಮಾಡಿದಾಗ ಯಾರೇ ಯಾವುದೇ ಶಾಸಕರಿಗೆ ಕೊಡಬಾರ್ದು ಅಂತ ಹೇಳಿ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ತೊಗೊಂಡು ಮಾಡಿದ್ದಾರೆ ಈಗ ಇದರ ಇನ್ನು ಇನ್ನು ಮುಂದೆ ಆಗ್ತಕ್ಕಂಥ ಒಂದು ನಿಗಮ ಮಂಡಳಿಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಇನ್ನೂ ಏನಾಗಿಲ್ಲ ತಾನೆ ಇಷ್ಟು ಬೇಗ ನಾವು ಯಾಕೆ ಅದನ್ನೆಲ್ಲ ನಾವು ಊಹೆ ಮಾಡಬೇಕು ಅದು ತಪ್ಪದು ಯಾಕೆ ಈ ವಿಚಾರ ಬಂದಿದೆ ಅಂದರೆ ಹೆಚ್ಚು ಸದ್ದು ಮಾಡ್ತಿದ್ದ ಇಬ್ಬರನ್ನು ಪ್ರತಿಷ್ಠಿತ ಬಿ ಡಿ ಎಗೆ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ನೋಡಿ ಬಿ ಡಿ ಎ ಸದಸ್ಯರನ್ನು ಇಬ್ಬರು ಶಾಸಕರನ್ನು ನೇಮಕ ನೇಮಕ ಮಾಡಲೇಬೇಕು ಯಾರಾದರೂ ಇಬ್ಬರು ಶಾಸಕರನ್ನೇ ಅದು ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ ಒಂದು ಬಿ ಡಿ ಎ ಸದಸ್ಯತ್ವ ಅದು ದೊಡ್ಡ ಏನು ಅದು ಮಿನಿಸ್ಟರ್ ರ್ಯಾಂಕ್ ಇರುವಂಥ ಸದಸ್ಯತ್ವ ಏನಲ್ಲ ಅದೊಂದು ಮೆಂಬರ್ ಬಿ ಡಿ ಎಗೆ ಅದರಲ್ಲಿ ಇಬ್ಬರು ಎಮ್ ಎಲ್ ಎಸ್ನೇ ಮಾಡಬೇಕಾಗಿತ್ತು ಇಬ್ಬರು ಎಮ್ ಎಲ್ ಮಾಡಿದ್ದಾರೆ ಅದರಿಂದನೇ ಏನು ಇವರ ತೃಪ್ತಿ ಪಟ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಹೇಳಿದ್ರೆ ಇವೆಲ್ಲ ನಿಮ್ಮ ರೀಡಿಂಗ್ ಬೇರೆ ಇರ್ಬೋದು ಬಟ್ ಮುಖ್ಯಮಂತ್ರಿ ಮಾಡಿರುವಂಥ ತೀರ್ಮಾನದಲ್ಲಿ ಅದರಲ್ಲಿ ಯಾವುದೇ ರೀತಿ ಸಹಜವಾಗಿರ್ತಕ್ಕಂಥ ತೀರ್ಮಾನ ಅದು ನಿಮ್ಮ ಪ್ರಕಾರ ಎಲ್ಲ ಸರಿಯಾಗಿ ಆಗಿದೆ ಅನ್ನೋದಾದರೆ ಮೊದಲ ಬಾರಿ ಆಯ್ಕೆಯಾದವರಿಗೆ ಅವಕಾಶ ಕೊಡೋದಿಲ್ಲ ಅಂಥೇಳಿ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರನಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಕಾಶ ಕೊಟ್ಟಿದ್ದು ಹೇಗೆ ಮೊದಲನೇ ಬಾರಿಗೆ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಯಾವತ್ತೂ ಹೇಳಿಲ್ಲ ಆಯಿತಾ ಈಗ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಪ್ರಮೋದ್ ಮಧ್ವರಾಜ್ ಅವರಾಗಿದ್ದಾರೆ ಇಬ್ಬರು ಕೂಡ ಯುವಕರು ಕೂಡ ಬರಬೇಕು ತಾನೆ ಇವರು ಯುವಕರು ಕೂಡ ಅವಕಾಶಗಳು ಕೊಡಬೇಕಾಗ್ತದೆ ಅವರನ್ನು ಕೂಡ ಬೆಳೆಸಬೇಕಾಗ್ತದೆ ಮತ್ತು ಒಂದು ಯುವ ನಾಯಕತ್ವ ಬೆಳವಣಿಗೆ ಇದು ಕೂಡ ಮುಖ್ಯ ಅದನ್ನು ಮಾಡಿದ್ದಾರೆ ಮೊದಲನೇ ಬಾರಿ ಅವ್ರಿಗೆ ಕೊಡಬಾರ್ದು ಈಗ ಕೇಂದ್ರದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರಲ್ಲ ಲೋಕಸಭೆಯಲ್ಲಿ ಇರ್ತಕ್ಕಂಥ ಮಂತ್ರಿಗಳೇ ಅವರು ಯಾರೂ ಆಗಿಲ್ಲ ಬರೀ ರಾಜ್ಯಸಭಾದವರೇ ಮಂತ್ರಿಗಳಾಗ್ಬಿಟ್ಟಿದ್ದಾರೆ ಅದರ ಅರ್ಥ ಏನು ಎಲ್ಲ ಲೋಕಸಭೆ ಎಂ ಪಿಗಳೆಲ್ಲ ವಿರೋಧ ಆಗ್ಬಿಟ್ಟಿದ್ದಾರೆ ಮೋದಿ ಸರ್ಕಾರಕ್ಕೆ ಇಲ್ಲ ಒಂದೊಂದು ತೀರ್ಮಾನಗಳು ಒಂದೊಂದು ಥರ ಆಗ್ತದೆ ಅದೇನು ತಪ್ಪೇನಲ್ಲ